ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ. ಹೌದೌದೌದು, ನಿಮಗೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಲ್ರಿ. ಹೈಯೆಸ್ಟ್ ರೆವಿನ್ಯೂ ಎಲ್ಲಿಂದ ಹೋಯ್ತದ್ರಿ? ಗೌರ್ಮೆಂಟ್ ಆಫ್ ಇಂಡಿಯಾಗೆ ಎಷ್ಟೋ ಸಾರಿ ಅವ್ರಿಗೆ ಅನ್ಯಾಯ ಮಾಡ್ತಾರೆ ನಮಗೆ. ಈಗ ನಿನಗೆ ಸಂಬಳ ಕೊಡೋಲ್ಲ, ಕೆಲಸ ಮಾಡ್ಬಿಡ್ತೀರಾ? ನೀವೆಲ್ಲರೂ ಹಂಗೆ ಸಂಬಳ ಇಲ್ಲದೆ ಕೆಲಸ ಮಾಡ್ತೀರಾ? ಹೈಯೆಸ್ಟು ಹೊಡೆದಿಲ್ಲ. ಅವ್ರು ಹೇಳ್ತಾ ಇರೋದು ನಮಗೆ ನೀವು ಈ ಥರ ವಂಚನೆ ಮಾಡ್ತಿದ್ರೆ ಹಿಂದಿ ಏರಿಕೆ ಮಾಡ್ತಾರಂತೆ. ನಮಗೆ ಒಂದೇ ಒಂದು ನಾವು ಕೊಡ್ತಕ್ಕಂಥ ರೆವಿನ್ಯೂಗೆ ತಕ್ಕಂಥ ಪಾಲು ಕೊಡೋದಿಲ್ಲ. ರೆವಿನ್ಯೂ ಇಲ್ಲದೆ ಇರ್ತಕ್ಕಂಥ ರಾಜ್ಯಗಳಿಗೆ ಎಷ್ಟು ವರ್ಷದಿಂದ ಕೊಡೋದು? ಗುಜರಾತ್ಗೆ ಎಷ್ಟು ಕೊಡೋದು? ಉತ್ತರ ಪ್ರದೇಶ್ಗೆ ಎಷ್ಟು ಕೊಡೋದು? ನೋಯಲ್ವಾ ಸಂಸದನಿಗೆ? ಕನ್ನಡದ ಗಂಡು ಮಗ ಅವನು ಚೆನ್ನಾಗಿ ಮಾತಾಡಿದ್ದಾನೆ. ಯಾರೋ ನಮ್ಮ ರಾಜ್ಯದ ಹಕ್ಕನ್ನ ಪ್ರತಿಪಾದನೆ ಮಾಡಿದ್ದಾರೆ. ರೇ ನನ್ನ ನಿಲುವು ಒಂದೇ, ರಾಷ್ಟ್ರದಲ್ಲಿ ನನ್ನ ಹಕ್ಕನ್ನ ಮೊದಲು ಉಳಿಸಿ ಅಂತ. ನಾನು ಹಕ್ಕು ಚುತ್ತಿ ಆದ್ರೆ ಒಪ್ಕೊಂಡ್ಬಿಡ್ಬೇಕಾ? ಕೇಳ್ರಿ ಇಲ್ಲಿ ಮೀಡಿಯಾ ದಯವಿಟ್ಟು ರಾಜ್ಯದ ಪರ ಬನ್ನಿ, ರಾಷ್ಟ್ರದ ಪರ ಬನ್ನಿ. ನೀವು ಇವತ್ತು ಒಂದು ಮಾತು ಹಿಡ್ಕೊತೀರಲ್ರಿ, ಇವತ್ತು UKPಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಎಲ್ರಿ ಕೊಟ್ಟರವರು? ನಮಗೆ ಕಾವೇರಿಗೆ ಇವಾಗ ನಮಗೆ ಮೇಕೆದಾಟು ಕಟ್ಟಬೇಕು ಒಪ್ಪಿಗೆ ಕೊಟ್ಟಿದ್ದಾರೇನ್ರಿ? ಈ ದೇಶ ಕಟ್ಟದ ಸುಳ್ಳ, ಸ್ವತಂತ್ರ ತಂದು ಸುಳ್ಳ. ಏನ್ ಇವ್ರು ಮಾಡಿದಾರ? 1.5 ಲಕ್ಷ ಕೋಟಿ ಕೋಟಿ ಸಾಲ ಮಾಡಿರೋದು ಯಾರ ಸಾಲ ಮೇಲೆ ಬಿದ್ದಿದೆ? ಬರೀ 55 ಲಕ್ಷ ಇತ್ತು ಸಾಲ ಇವ್ರು ಬರೋದಕ್ಕೂ ಮೊದ್ಲೇ. ಯಾರು ಯಾರು ಹೊಡಿತಾ ಇದ್ದಾರೆ? ಹೊಡಿತಾ ಇರ್ತಕ್ಕಂತ ನಿಮ್ಮ ಮಾತು ಕೇಳಿ. ಟಾಕ್ ಒನ್ ಅಟ್ ಟಾಕ್ ಒನ್ ಅಟ್ ಎ ಟೈಮ್. ಇವ್ ನಾನು ಉತ್ತರ ಕೊಡ್ತೀನಿ ಸಂಜೆ ತನಕ ಬೇಕಾದ್ರೆ ಉತ್ತರ ಕೊಡ್ತೀನಿ. ಒಬ್ರು ಒಂದೊಂದ್ಸರಿ ಕೇಳಿ. ಯಾವುದು ಪ್ರತ್ಯೇಕ ರಾಷ್ಟ್ರ ಮಾಡ್ತೀನಿ ಅಂತ ಹೇಳಿಲ್ಲ. ಕೇಳ್ರಿ ಸ್ವಲ್ಪ ಕೇಳಿದ್ರಿ. ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಇಂಟರ್ಪ್ರಿಟ್ ಮಾಡಬೇಡಿ. ನೀವು ನಮಗೆ ಅನ್ಯಾಯ ಆದಾಗ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಜವಾಬ್ದಾರಿಯಿಂದ ನಾವು ಮಾಡೇ ಮಾಡ್ತೀವಿ. ಆ ವಿಚಾರದಲ್ಲಿ ಪ್ರತಿಪಾದನೆ ಮಾಡಿರ್ತಕ್ಕಂಥ DK ಶಿವಕುಮಾರ್ ಸುರೇಶ್ಗೆ ನಾನು ನಮ್ಮ ರಾಜ್ಯಕ್ಕೆ ದನಿ ಎತ್ತದಂಥ ಏಕೈಕ ಗಂಡು ಮಗ ಅಂತೀನಿ. ನನ್ನ ರಾಜ್ಯಕ್ಕೆ ಹಕ್ಕು ಕೇಳ್ತಾ ಇದ್ದಾರೆ, ನನ್ನ ರಾಜ್ಯದ ಪಾಲ್ ಕೇಳ್ತಾ ಇದ್ದಾನೆ. 28 ಜನದಲ್ಲಿ ಒಬ್ಬನೇ ಒಬ್ಬ ಮಾತಾಡಿರ್ತಕ್ಕಂಥವ್ರು ಅವನು ಗಂಡು ಮಗನೇ. ನೋಡ್ರಿ ಭಾವನಾತ್ಮಕ, ಈಗ ನೀವು ಮಾತಾಡ್ತಿದ್ದೀರಿ, ನೀವು ಮಾತಾಡ್ತಾ ಇದ್ದೀರಿ ಭಾವನಾತ್ಮಕವಾಗಿ ಮಾತಾಡ್ತಿರ್ಬೇಕಾದ್ರೆ ಅವ್ರ ನೋವು ಪ್ರಚೋದನಾತ್ಮಕವಾಗಿ ಮಾತು ಬಂದಿರ್ಬೋದು. ಆಗಂದಾಕ್ಷಣಕ್ಕೆ ಅದನ್ನು ಕೇಳ್ರಿ ಇಲ್ಲಿ. ಆದರೆ ವಸ್ತುಸ್ಥಿತಿನ ಯಾಕೆ ಮಾತಾಡ್ತಿಲ್ಲ ನೀವು? ಒಂದು ಪದನ ಹಿಡ್ಕೋತಾ ಇದ್ದೀರಲ್ಲ, ಈ ರಾಜ್ಯಕ್ಕಾಗಿರೋ ಅನ್ಯಾಯನ, BJP ಮಾಡಿರ್ತಕ್ಕಂಥ ಮೋಸನ, ನರೇಂದ್ರ ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯನ ಖಂಡಿತವಾಗಿ ನೀವು ಖಂಡಿಸ್ಬೇಕು, ನಾನು ಖಂಡಿಸ್ತೀನಿ. ಮಾಡ್ತಾ ಇಲ್ಲ ಯಾರು, ನಾನು ನೆನ್ನೆಯಿಂದ ನೋಡ್ತಾ ಇದ್ದೀನಿ, ಒಂದೂ ಇಲ್ಲ. ಥ್ಯಾಂಕ್ ಯು.